ಪ್ರೀತಿಯು ನೀನು, ಈ ಚಂಚಲ ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ, ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ, ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಾಯಕ ನೀನೇ, ಹೃದಯವಂತ ನೀನೇ, ನೀ ಜೀವ ಭಾವ ನೀನೇ ದೇವ. ನಮಸ್ಕಾರ, ಜನತಾ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ ಅರ್ಪಿಸುವ ದಿವ್ಯಾಶೀರ್ವಾದ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದೇವರು ಇಸ್ರಾಯೇಲರನ್ನು ಐಗುಪ್ತ ಜನರ ದಾಸತ್ವದಿಂದ ಬಿಡಿಸಿದ ಹಾಗೆ ನಮ್ಮನ್ನು ಈ ಲೌಕಿಕ ಬಂಧನದಿಂದ ಬಿಡಿಸಿ ರಕ್ಷಣೆಯನ್ನು ಅನುಗ್ರಹಿಸುವನು. ಅರಸನಾದ ದಾವೀದನು 116ನೇ ಕೀರ್ತನೆಯಲ್ಲಿ ತನ್ನ ಎಲ್ಲ ಕಷ್ಟವನ್ನು ವಿಮೋಚಿಸಿದ ದೇವರಿಗೆ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಆತನ ನಾಮವನ್ನು ಪ್ರಖ್ಯಾತಿ ಪಡಿಸುತ್ತಾನೆ. ಹೀಗೆ ದೇವರಿಂದ ರಕ್ಷಣೆಯನ್ನು ಹೊಂದಿದ ನಾವು ಮನಸಾಂತರ ಹೊಂದಿ ನಾವು ಆತನಿಗೆ ನಮ್ಮನ್ನೇ ಸಮರ್ಪಿಸಿಕೊಂಡು ಆತನ ಮಹಿಮೆಯನ್ನು ಘನಪಡಿಸುತ್ತಾ ನಮ್ಮ ಮಕ್ಕಳು ಸೆಟ್ ಮೀ ಫ್ರೀ ಎಂಬ ಹಾಡನ್ನು ನೃತ್ಯದ ಮೂಲಕ ಪ್ರಸ್ತುತಿಪಡಿಸುತ್ತಾರೆ. ದೇವರ ಮಕ್ಕಳಾದ ನಾವು ಈ ಇಹಲೋಕದಲ್ಲಿ ಸಭೆಯಲ್ಲಿಯೂ ಹಾಗೂ ಸಮಾಜದಲ್ಲಿಯೂ ದೇವರಿಗೆ ಮಾದರಿಯಾಗಿ ಇರಬೇಕು ಎಂಬುದೇ ಈ ಹಾಡಿನ ಮುಖ್ಯ ಉದ್ದೇಶವಾಗಿದೆ. ಬನ್ನಿ, ನಾವು ಈ ಮಕ್ಕಳೊಂದಿಗೆ ನಾವು ದೇವರ ಮಹಿಮೆಯನ್ನು ಕೊಂಡಾಡುತ್ತಾ ಹಾಡಿ ಸಂತೋಷಿಸಿ ಆತನ ನಾಮವನ್ನು ಘನತೆಪಡಿಸೋಣ. नाचूंगा गाऊंगा पगलों के समान, होश में ना रहूंगा, मेरा राजा है महान. नाचूंगा गाऊंगा पगलों के समान, होश में ना रहूंगा, मेरा राजा है महान. नाचूंगा खोके अपना स्वाभिमान, अरे लोग हैं इस मूर्खता पर डालूंगा, मेरा पगलों के समान, होश में ना रहूंगा, मेरा राजा है महान. नाचूंगा गाऊंगा पगलों के समान, होश में ना रहूंगा, मेरा राजा है महान. नाचूंगा खोके अपना स्वाभिमान, ಮೂರ್ಖ ಪದ ಮೇರಾ ರಾಜಾ ಹೈ ಮಹಾನ್.
ನಿಮ್ಮಲ್ಲಿ ಮನಶಾಂತಿ ಇಲ್ಲವೇ? ನೀವು ನೆನೆಸಿದ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತಿಲ್ಲವೇ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇದೆಯೇ? ನೀವು ಒಂಟಿ ಎಂಬ ಭಾವನೆ ಅಧಿಕವಾಗುತ್ತಿದೆಯೇ? ಚಿಂತಿಸಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವಕುಮಾರನಾದ ಪ್ರಭು ಕ್ರಿಸ್ತನಲ್ಲಿ ಉತ್ತರವಿದೆ. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7 ಪ್ರತಿದಿನ ಮುಂಜಾನೆ 6:30 to 7:00 ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನಿನ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ದಿವ್ಯಾಶೀರ್ವಾದದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನೀವೆಲ್ಲ ಬಹಳ ಖುಷಿಯಿಂದ ಬಂದಿದ್ದೀರಲ್ಲ, ಯಾಕೆ ಬಂದಿದ್ದೀರಾ? ದೇವರ ಕತೆ ಕೇಳಲಿಕ್ಕೆ ಬಂದಿದ್ದೀರಾ? ನಾನು ಯಾವುದೋ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ಲ, ಸೈತಾನ್ ಬಗ್ಗೆ ಹೇಳಿದೆ. ಆಡಮ್ ಅಂಡ್ ಈವ್ಗೆ ತೊಂದರೆ ಪಡಿಸಿದವ್ರು ಯಾರು? ಸೈತಾನ್. ವಂಚನೆ ಮಾಡಿದವನು ಯಾರು? ಸೈತಾನ್ ಅಲ್ವಾ? ನಿಮ್ಗೆ ಈಗ ಸೈತಾನ್ ಕತೆ ಕೇಳಲಿಕ್ಕೆ ಇಷ್ಟನಾ? ವೆರಿ ಗುಡ್ ಕ್ವಶನ್. ಸೈತಾನ ಏನು ಮಾಡಿದ ತಿಳ್ಕೊಬೇಕಂತ ಇಷ್ಟ ಅಲ್ಲ ನಿಮಗೆ? ಸೈತಾನ ಎಲ್ಲಿಂದ ಬಂದ? ಅನೇಕರು ಹೇಳ್ತಾರೆ ಈ ಸೈತಾನ ನಿಜವಾಗಿದ್ನ, ಒಬ್ಬ ವ್ಯಕ್ತಿನ ಅಥವಾ ಊಹೇನಾ, ಹೀಗೆ ಈ ಕ್ವಶನ್ ಮಾಡ್ತಾರೆ. ಆದರೆ ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ ಸೈತಾನ್ ಯಾರಂತ. ನಾನು ಇವಾಗ ನಿಮ್ಗೆ ಹೇಳಲ್ಲ ಬೈಬಲ್ ಏನು ಹೇಳುತ್ತೆ ಅಂತ. ಗುಡ್ ಚಿಲ್ಡ್ರನ್. ಆದಾಮ್ ಮತ್ತು ಈವು ಉಂಟು ಮಾಡಿದ ಮೇಲೆ ನಾವು ಹೇಳಿದ್ವಿ ಸೈತಾನನು ಹೇಗೆ ಬಂದ ಕೇಳೋಣ ಅಲ್ವಾ? ದೇವರು ಸೃಷ್ಟಿ ಕಾರ್ಯ ಮಾಡೋದಕ್ಕಿಂತ ಮೊದಲು ದೇವದೂತರು ದೇವರೊಂದಿಗಿದ್ದರು. ದೇವರೆಲ್ಲಿರ್ತಾರೆ? ಪರಲೋಕದಲ್ಲಿರ್ತಾರೆ ಅಲ್ವಾ? ದೇವದೂತರು ದೇವರನ್ನು ಆರಾಧಿಸಬೇಕೆಂಬುದೇ ದೇವರಿಗೆ ಇಷ್ಟ. ಯಾವಾಗಿರ್ಬೋದು ಹೇಳಿ ನೋಡೋಣ. ಗೊತ್ತಿಲ್ಲ ಅಲ್ವಾ? 1,000 ದೇವರೊಟ್ಟಿಗೆ ದೇವದೂತರು ಇದ್ದರು. ದೇವರು ಮನುಷ್ಯರನ್ನು ಈ ಸೃಷ್ಟಿಯೆಲ್ಲವನ್ನು ಮಾಡೋದಕ್ಕಿಂತ ಮೊದಲು ಏನು ಮಾಡಿದರು ಅಂದರೆ ತನ್ನೊಟ್ಟಿಗೆ ದೇವದೂತರನ್ನು ಸೃಷ್ಟಿ ಮಾಡಿದರು. ಯಾಕೆ ಮಾಡಿರ್ಬೋದು ದೇವದೂತರು? ಯಾಕೆ? ದೇವರನ್ನು ಆರಾಧಿಸಬೇಕು, ದೇವರನ್ನು ಸ್ತುತಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು ಎಂಬುದಾಗಿ ದೇವರು ಇಷ್ಟಪಟ್ಟರು. ಆಗ ಏನಾಯಿತು, ದೇವದೂತರು ಏನು ಮಾಡಿದರು ನೋಡೋಣ. ಇವಾಗ ನಿಮಗೊಂದು ಕತೆ ಹೇಳ್ತೀನಿ. ಈಗ ಇಲ್ಲಿ ದೇವರಿದ್ದಾರೆ, ಪರಲೋಕದಲ್ಲಿ ದೇವರು ತನ್ನ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರು. ಆಗ ದೇವರು ತನ್ನ ಇಷ್ಟಪಡುವಂಥ ದೂತರನ್ನು ಉಂಟು ಮಾಡಿದರು. ಎಷ್ಟು ವರ್ಷಗಳ ಹಿಂದೆ? 1,000 ದೂತರನ್ನು ಉಂಟು ಮಾಡಿದರು. ಇವರೆಲ್ಲ ದೇವದೂತರು. ಇವರಲ್ಲಿ ಒಬ್ಬ ದೂತ ಇದ್ದ, ಇವನ ಹೆಸರೇನು ಗೊತ್ತಾ ಮಕ್ಕಳೇ? ಇವರೆಲ್ಲ ಏಂಜಲ್ಸ್, ಆದರೆ ಇವನ ಹೆಸರು ಲೂಸಿಫರ್ ಎಂಬುದಾಗಿ. ಲೂಸಿಫರ್, ಲೂಸಿಫರ್ ಅಂದರೆ ಮೀನಿಂಗ್ ಏನು ಗೊತ್ತಾ, ಅರ್ಥ ಏನು ಗೊತ್ತಾ ನಿಮಗೆ? ಯು ನೋ, ಯು ಡೋಂಟ್ ನೋ? ಓಕೆ, ಲೂಸಿಫರ್ ಅಂತಂದರೆ ಏಂಜಲ್ ಆಫ್ ದ ಲೈಟ್, ಅಂದರೆ ದೇವದೂತ, ಪ್ರಕಾಶಿಸುವಂಥ ಬೆಳಕು ಕೊಡುವಂಥ ಒಬ್ಬ ದೇವದೂತ ಅಂತ ಕರೀತಾರೆ. ದೇವರಿಗೆ ಎಲ್ಲ ದೂತರಲ್ಲಿ ಈ ದೂತನನ್ನು ಹೆಡ್ಡಾಗಿ ಮಾಡಿದ್ದ. ಯಾಕೆಂದರೆ ಎಲ್ಲ ದೂತರಿಗೆ ಅವನು ನಡೆಸಬೇಕಿತ್ತು, ಅದರಿಂದ ಇವನಿಗೆ ಲೀಡರ್ಶಿಪ್ ಕೊಟ್ಟಿದ್ರು. ಆದರೆ ಈ ದೂತ ಎಷ್ಟು ಚೆಂದ ಇದ್ದಾನಲ್ಲ ನೋಡಿ, ಎಲ್ಲರ ಡ್ರೆಸ್ಗೆ ನಾವು ಡ್ರೆಸ್ ಡಿಫ್ರೆಂಟ್ ಆಗಿದೆ ಅಲ್ಲ, ಶೈನಿಂಗ್ ಆಗಿದೆ, ಟಿಂಕ್ಲಿಂಗ್ ಆಗಿದೆ ಅಲ್ಲ, ಅದರಿಂದನೇ ಅವನಿಗೆ ಲೂಸಿಫರ್ ದ ಏಂಜಲ್ ಆಫ್ ದ ಲೈಟ್ ಅಂತ ಕರೀತಾರೆ. ಹಾಗೆ ಇವನು ದೇವದೂತರೊಂದಿಗೆ ಇರ್ತಾ ಇರುವಾಗ ಒಂದು ದಿನ ಈ ಲೂಸಿಫರ್ಗೆ ಈ ಸೀಟ್ ಮೇಲೆ ಆಸೆ ಆಯಿತು. ಈ ಸಿಂಹಾಸನದಲ್ಲಿ ಯಾರಿದ್ರು? ದೇವರು ಕೂತ್ಕೊಂಡಿದ್ರು. ಲೂಸಿಫರ್ಗೆ ಕೆಲಸ ಏನು? ಎಲ್ಲ ದೇವದೂತೊಟ್ಟಿಗೆ ಸೇರಿ ದೇವರನ್ನು ಆರಾಧಿಸಬೇಕು ಅಷ್ಟೇ ದೇವರು ಹೇಳಿದ್ದು. ಆದರೆ ಇವನಿಗೊಮ್ಮೆ ಏನು ಆಸೆ ಆಯ್ತಂದರೆ ದೇವರನ್ನು ಕೆಳಗೆ ಬೀಳಿಸಿ ತಾನು ಇಲ್ಲಿ ಬಂದು ಕೂತ್ಕೋಬೇಕಂತ ಆಸೆ ಪಟ್ಟ. ಅದರಿಂದ ಅವನೇನು ಮಾಡಿದ, ದೂತರನ್ನು ಕರೆದ, ಬೇರೆ ಬೇರೆ ದೂತರನ್ನು
ತನ್ನ ಪಾರ್ಟಿ ಮಾಡಿಕೊಂಡ, ಒಂದು ಗುಂಪು ಮಾಡಿಕೊಂಡ. ಮಾಡಿ ಹೇಳಿದ, ನೋಡಿ ನೀವೆಲ್ಲ ನನಗೆ ಓಟ್ ಹಾಕಿದರೆ ನಾನು ಲೀಡರ್ ಆಗ್ತೀನಿ, ಈ ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ತೀನಿ, ಆಗ ನಿಮಗೆಲ್ಲ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ, ನೀವೆಲ್ಲ ನನಗೆ ಓಟ್ ಹಾಕ್ತೀರಾ ಅಂತ ಕೇಳಿದರು. ಕೆಲವರೆಲ್ಲ ದೇವ್ರ ಪಾರ್ಟಿ ಆದರು, ಇನ್ನು ಕೆಲವರೆಲ್ಲ ಲೂಸಿಫರ್ ಪಾರ್ಟಿ ಆದರು. ಓಕೆ ಓಕೆ, ನಾವು ನಿನಗೆ ಓಟ್ ಹಾಕ್ತೀವಿ ಅಂತ ಹೇಳಿದರು. ಸರಿ, ಆದರೆ ಇದನ್ನೆಲ್ಲ ಒಬ್ಬರು ನೋಡ್ತಾ ಇದ್ರು. ಯಾರು? ದೇವರು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ದೇವರು ನಮ್ಮ ಹೃದಯಗಳನ್ನ ನೋಡುವತನಾಗಿದ್ದಾನೆ. ನಾವು ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀವಿ, ನಾವೇನು ನೋಡ್ತಾ ಇದ್ದೀವಿ, ಎಲ್ಲವನ್ನೂ ಯಾರು ನೋಡ್ತಿದ್ದಾರೆ? ದೇವರು ನೋಡ್ತಾ ಇದ್ದಾರೆ. ಹಾಗೆ ದೇವರು ನೋಡಿದರು ಲೂಸಿಫರ್, ಲೂಸಿಫರ್ ಬಾಯಿಲಿ ಅಂತ ಕರೆದ್ರು. ಲೂಸಿಫರ್ ಬಂದು ದೇವರ ಬಳಿ ನಿಂತ್ಕೊಳ್ತಾನೆ. ದೇವರಿಗೆ ಕೇಳ್ತಾನೆ, ದೇವರೇ ಅಪ್ಪಣೆಯಾಗಲಿ, ಏನು ಅಂತ ಕೇಳ್ತಾನೆ. ಲೂಸಿಫರ್, ನೀನೇನು ಕೆಟ್ಟ ಆಲೋಚನೆ ಮಾಡಿದೀಯಾ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ? ನೀನು ನನ್ನ ದೂತರನ್ನು ಕರೆದುಕೊಂಡು ಪಾರ್ಟಿ ಮಾಡಿ ಗುಂಪನ್ನು ಕಟ್ಟಿ ನೀನು ಈ ಸಿಂಹಾಸನದಲ್ಲಿ ಕುತ್ಕೋಬೇಕಂತ ಆಲೋಚನೆ ಮಾಡಿದೀಯಾ? ನೀನು ಕೆಟ್ಟ ಯೋಚನೆ ಮಾಡಿದೀಯಾ? ನಾನು ನಿನ್ನನ್ನು ಒಳ್ಳೆಯದಕ್ಕಾಗಿ ಸೃಷ್ಟಿ ಮಾಡಿದೆ, ಆದರೆ ನಿನ್ನಲ್ಲಿರುವ ಕೆಟ್ಟ ಗುಣಗಳಿಗಾಗಿ ನಾನು ನಿನ್ನನ್ನು ಪಾತಾಳಕ್ಕೆ ತಳ್ಳಿಬಿಡ್ತೇನೆ. ಇಲ್ಲಿ ಏನಿದೆ, ಇಲ್ಲಿ ಇದೇನಿದೆ, ಅದು ಹೆಲ್ ಫೈರ್ ಇದೆ ಅಲ್ಲ, ಬೆಂಕಿ ಇದೆ ಅಲ್ಲ. ದೇವರು ಏನು ಮಾಡಿದರು, ಅವನೊಟ್ಟಿಗಿದ್ದಂಥ ದೂತರನ್ನೆಲ್ಲ ಪಾತಾಳಕ್ಕೆ ತಳ್ಳಿಬಿಟ್ರು. ದೇವರೊಟ್ಟಿಗೆ ಇನ್ನು ಉಳಿದ ಎಲ್ಲ ದೇವದೂತರು ಆತನನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಇದ್ದರು. ಹೀಗೆ ಈ ಸೈತಾನನು ಭೂಮಿ ಮೇಲೆ ಬಂದು ದೇವರುಂಟು ಮಾಡಿದ ಜನರನ್ನು ತೊಂದರೆ ಪಡಿಸಿ ಅವರಿಗೆ ಕೆಟ್ಟ ಆಲೋಚನೆ ಕೊಟ್ಟು ಅವರನ್ನು ಹಾಳು ಮಾಡಬೇಕೆಂಬುದು ಅವನ ಆಲೋಚನೆ ಆಗಿತ್ತು. ಅದಕ್ಕೆ ಬೈಬಲಲ್ಲಿ ಹೇಳುತ್ತೆ, ಸೈತಾನನು ಸಿಂಹದಂತೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ಏನು ಮಾಡ್ತಾನಂತೆ, ಈ ಲೋಕವನ್ನೆಲ್ಲ ಸುತ್ತಾ ಇದ್ದಾನಂತೆ. ಈ ಸೈತಾನನು ಯಾರಂತೆ, ಸಿಂಹದಂತೆ. ಆದರೆ ಆತನು ಸಿಂಹ ಅಲ್ಲ. ಬೈಬಲಲ್ಲಿ ಬರೆದಿದೆ, ನಾನು ವಾಕ್ಯ ಓದಿ ಹೇಳಲ್ಲ ನಿಮಗೆ. 1 ಪೇತ್ರ 5:8 ಈ ರೀತಿಯಾಗಿ ಬರೆದಿದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಏನು ಮಾಡ್ತಾನಂತೆ, ಸಿಂಹದಂತೆ ಆತನು. ಆತನೇ ಸಿಂಹ ಅಲ್ಲ, ಆದರೆ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ, ನೋಡ್ತಾ ಇದ್ದಾನೆ. ಪ್ರೀತಿಯಲ್ಲಿದ್ದಾಳೆ, ನಿಧಿಯಲ್ಲಿದ್ದಾಳೆ, ಸಂಡೇ ಸ್ಕೂಲಿಗೆ ಹೋಗ್ತಾರಾ, ಇವಳು ಹೇಗೆ ನಾನು ಮೋಸ ಮಾಡಲಿ, ಇವಳನ್ನು ಹೇಗೆ ನಾನು ಹಾಳು ಮಾಡಲಿ ಅಂತ ಈ ಲೋಕದ ಎಲ್ಲ ಕಡೆಗೂ ಸುತ್ತಾ ತಿರುಗುತ್ತಾ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನಂತೆ. ಹೌದಾ, ಸೈತಾನ ಕಾಣಿಸ್ತಾನೆ ಮಕ್ಕಳೇ? ದೇವರು ಕಾಣಿಸ್ತಾನ? ಬೇರೆ ರೀತಿಯಲ್ಲಿ ಕಾಣಿಸ್ತಾರೆ. ಆದರೆ ದೇವರನ್ನ ನಾವು ಬರಿಗಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಸೈತಾನನ್ನು ಕೂಡ ನಾವು ಕಣ್ಣಿನಿಂದ ನೋಡೋಕ್ಕೆ ಆಗೋದಿಲ್ಲ. ದೇವರು ಯಾವಾಗಲೂ ನಮ್ಮ ಸಂಗಡನೇ ಇರ್ತಾರೆ ಅಲ್ವಾ, ಹಾಗೆ ಸೈತಾನನು ಕೂಡ ಯಾವಾಗಲೂ ನಮ್ಮ ಸುತ್ತಲೂ ಸುತ್ತುತ್ತಾ ಇರುತ್ತಾನೆ. ಆಂಟಿ ಆಂಟಿ, ಲೂಸಿಫರ್ ಹೆಂಗಿದ್ದ? ಆಂಟಿ, ಸೈತಾನ್ ಕಪ್ಪಾಗಿರ್ತಾನಲ್ವಾ? ಆಂಟಿ, ನಮಗೆ ಸೈತಾನ್ ಏನು ಕೆಟ್ಟ ಕೆಲಸ ಮಾಡ್ತೇನೆ? ಆಂಟಿ ಆಂಟಿ, ಸೈತಾನ್ ನಮ್ಮ ಕಣ್ಣಿಗೆ ಕಾಣಿಸ್ತಾನ? ಒಳ್ಳೆ ಕ್ರಶನ್ ಕೇಳಿದ್ರಿ ನೀವೆಲ್ಲ ಅಲ್ವಾ. ಸೈತಾನ ಎಲ್ಲಿದ್ದ, ಬಂದ, ಏನ್ ಮಾಡ್ತಾನೆ, ಹೇಗಿದ್ದಾನೆ, ಕಣ್ಣಿಗೆ ಕಾಣಿಸ್ತಾನ, ಎಷ್ಟು ಒಳ್ಳೆ ಕ್ವಶನ್ ಕೇಳಿದ್ರಿ. ಆದ್ರೆ ಬೈಬಲಿಂದ ಏನ್ ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋದು ಒಳ್ಳೇದಲ್ವಾ. ಯೆಹೆಜ್ಕೇಲನ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ 28:11 ಈ ರೀತಿಯಾಗಿ ಬರೆದಿದೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯ, ರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತನಾಗಿದ್ದಿ. ನೋಡಿದ್ರಿ ಅಲ್ಲ ಮಕ್ಕಳೇ, ಸೈತಾನ ಎಷ್ಟು ಚಂದವಾಗಿ ಎಲ್ಲ ನಾನು ಓದಿದಂತಹ ರೀತಿಯಲ್ಲಿ ಅವನು ಏನಾಗಿದ್ದಾನೆ, ತುಂಬ ಚೆನ್ನಾಗಿ ಡ್ರೆಸ್ಅಪ್ ಆಗಿದ್ದಾನೆ ಅಲ್ವಾ. ತುಂಬ ಇಂಟ್ರೆಸ್ಟ್ ಆಗಿತ್ತು ನನಗೆ ಸಹ. ಸೈತಾನ ಎಲ್ಲಿದ್ದ, ಹೇಗೆ ಕೆಳಗೆ ಬಿದ್ದ, ಇಲ್ಲಿ ಬಂದು ಏನು ಮಾಡ್ತಾನೆ, ಅವ್ನು ನೋಡ್ಲಿಕ್ಕೆ ಹೇಗಿದ್ದ, ಭಯಂಕರವಾಗಿದ್ದ, ಅವಳು ಹೇಳ್ತಾಳೆ ಕಪ್ಪಾಗಿದ್ದ ಅಂತ ಹೇಳಿ.
ಹಾಗಿದ್ರೆ ಸೈತಾನ ಹೇಗಿದ್ದ ಅಂತ ನಾವು ಬೈಬಲಿಂದ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಎಹೆಸ್ಕೇಲನ ಪುಸ್ತಕ 28ನೇ ಅಧ್ಯಾಯದ 12ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ. ಓದಿ ಕೇಳಿಸ್ಕೊಂಡ್ರಿ ಅಲ್ಲ ಮಕ್ಕಳೇ? ಸೈತಾನ ಕಪ್ಪಾಗಿರ್ಲಿಲ್ಲ, ಅವನು ತುಂಬ ಬ್ಯೂಟಿ ಆಗಿದ್ದ, ನೋಡೋದಕ್ಕೆ ಅತಿ ಸುಂದರನಾಗಿ ಇದ್ದ, ಅವನು ಜ್ಞಾನವಂತನೂ ಆಗಿದ್ದ. ದೇವರು ಅವನಿಗೆ ಅಧಿಕಾರವನ್ನು ಕೊಟ್ಟಿದ್ದ, ಆದರೆ ಸ್ವಲ್ಪ ಅಧಿಕಾರ ಕೊಟ್ಟಿದ್ದ, ಆದರೆ ಅವನಿಗೆ ಜ್ಞಾನವನ್ನು ಕೊಟ್ಟಿದ್ದ. ಯಾವಾಗ ಅವನು ತನ್ನ ಜ್ಞಾನವನ್ನು ದುರುಪಯೋಗ ಮಾಡಿಸ್ಕೊಂಡು ಆಗ ದೇವರು ಅವನನ್ನು ಏನು ಮಾಡಿದ, ಎಲ್ಲಿ ತಳ್ಳಿಬಿಟ್ಟ? ಪಾತಾಳಕ್ಕೆ ಆತನನ್ನು ತಳ್ಳಿಬಿಟ್ಟಿದ್ದಾನೆ. ಅವನು ಬಿಸಿ ಬಿಸಿ ಹೊಗೆಯಲ್ಲಿ ಅವನು ಅಲ್ಲಿ ಇದ್ದಾನೆ. ಹಾಗೆ ಪಾತಾಳಕ್ಕೆ ಬಿದ್ದಂಥ ಈ ಸೈತಾನನು ಯೋಚನೆ ಮಾಡಿದ, ಏನು ಮಾಡಬೇಕು ನಾನು ಅಂತ ಹೇಳಿ ದೇವರಿಗೆ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಬೇಕಂತ ಕಾಯ್ತಾ ಇದ್ದ. ನಿಮ್ಮಲ್ಲಿ ಮನಃಶಾಂತಿ ಇಲ್ಲವೇ? ನೀವು ನೆನೆಸಿದ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತಿಲ್ಲವೇ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇದೆಯೇ? ನೀವು ಒಂಟಿ ಎಂಬ ಭಾವನೆ ಅಧಿಕವಾಗುತ್ತಿದೆಯೇ? ಚಿಂತಿಸಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವಕುಮಾರನಾದ ಪ್ರಭು ಕ್ರಿಸ್ತನಲ್ಲಿ ಉತ್ತರವಿದೆ. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30 to 7:00 ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನಿನ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ಆದರೆ ಇವನು ಕಪ್ಪಾಗಿಲ್ಲ, ಬಹಳ ಸುಂದರನಾಗಿ ಇದ್ದ. ಈ ಭೂಲೋಕಕ್ಕೆ ಬಂದ, ಭೂಲೋಕದಲ್ಲಿ ಎಲ್ಲ ಕಡೆ ಸುತ್ತರಿತಾ ಇದ್ದ. ಯಾವ ರೀತಿ ಅಂತ ಓದಿದೆ ಆಗ ನಾನು ವಾಕ್ಯದಲ್ಲಿ, ಯಾವ ರೀತಿ ಸಿಂಹ ತರ ಹುಡುಕ್ತಾ ಇರ್ತಾನೆ, ಯಾರನ್ನಾದ್ರೂ ಹಾಳು ಮಾಡ್ಬೇಕಲ್ಲ, ದೇವರಿಗೆ ವಿರುದ್ಧವಾಗಿ ಅವನು ಕೆಟ್ಟ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಯಾವಾಗ್ಲೂ ಸುತ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಯಾರನ್ನ ನಾನು ಕೆಟ್ಟ ಕಾರ್ಯದಲ್ಲಿ ಬೀಳಿಸ್ಲಿ ಅಂತ ಅವನು ಯೋಚಿಸ್ತಾ ಈ ಲೋಕದಲ್ಲಿ ಸುತ್ತುವಾಗ್ಲೇ ಆಡಮ್ ಮತ್ತೆ ಇವಾಗ ಏನು ಮಾಡಿದ, ಮೋಸ ಮಾಡಿದ. ಹೀಗೆ ಸೈತಾನನು ಯಾವಾಗಲೂ ನಮ್ಮ ಮಧ್ಯದಲ್ಲಿ ತಿರುಗುತ್ತಾ ಕೆಟ್ಟ ಆಲೋಚನೆಗಳನ್ನು ತಂದು ಕೆಟ್ಟ ಕೆಲಸ ಮಾಡಿ ನಾವು ಕೆಟ್ಟವರಾಗಿ ಅವನ ರಾಜ್ಯಕ್ಕೆ ಹೋಗಬೇಕಂತ ಆತನಿಗೆ ಇಷ್ಟ. ಯಾರಿಗಿಷ್ಟ ಸೈತಾನ ರಾಜ್ಯಕ್ಕೆ ಹೋಗೋಕ್ಕೆ? ಇಷ್ಟ ಉಂಟಾ? ಇಲ್ಲ. ಹೀಗೆ ಸೈತಾನನು ಯಾವಾಗಲೂ ಕೆಟ್ಟ ಕಾರ್ಯ ಮಾಡುವವನಾಗಿದ್ದಾನೆ. ಆದರೆ ದೇವರು ಎಲ್ಲಿದ್ದಾನೆ, ದೇವರು ಕಾಣಿಸ್ತಾನ ಅಂತ ಅವನು ಕೇಳಿದ ಅಲ್ವಾ? ದೇವರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗೆ ಸೈತಾನನು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ದೇವರು ನಮ್ಮನ್ನ ಹತ್ತಿರವೇ ಇರ್ತಾನೆ, ಹಾಗೆ ಸೈತಾನನು ನಮ್ಮ ಹತ್ತಿರನೇ ಇರ್ತಾನೆ. ದೇವರಿಗಿಷ್ಟ ಏನು? ನಮ್ಮನ್ನೆಲ್ಲ ಚಂದವಾಗಿ ಸೃಷ್ಟಿ ಮಾಡಿ ಒಳ್ಳೆಯದೆಂದು ನೋಡಿದಾಲ, ಹಾಗೆ ನಾವು ಯಾವಾಗಲೂ ಒಳ್ಳೆ ಮಕ್ಕಳಾಗಿರ್ಬೇಕಂತ ದೇವರಿಗೆ ಇಷ್ಟ. ಯಾರ್ಯಾರೆಲ್ಲ ಒಳ್ಳೆ ಕಾರ್ಯ ಮಾಡ್ತಾರೋ ಅವರೆಲ್ಲ ದೇವರ ರಾಜ್ಯದಲ್ಲಿ ಇರ್ತಾರೆ. ಯಾರೆಲ್ಲ ಸೈತಾನನ ಮಾತು ಕೇಳಿ ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೋ ಅವರೆಲ್ಲ ಸೈತಾನನ ರಾಜ್ಯದಲ್ಲಿ ಇರ್ತಾರೆ. ನಿಮಗೆ ಯಾವ ರಾಜ್ಯ ಇಷ್ಟ? ದೇವರ ರಾಜ್ಯ ಇಷ್ಟ. ಹಾಗಿದ್ರೆ ನಾವೆಲ್ಲ ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು? ಓ, ನಿಮಗೆ ಗೊತ್ತಿದೆ ಅಲ್ವಾ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅಂದರೆ ಏನು ಮಕ್ಕಳೇ? ಟಾಕಿಂಗ್ ವಿತ್ ಗಾಡ್, ದೇವರೊಂದಿಗೆ ಮಾತನಾಡುವುದು. ಬರೀ ದೇವರೊಟ್ಟಿಗೆ ಮಾತನಾಡಿದರೆ ಸಾಲದು, ನಾವು ಪ್ರತಿನಿತ್ಯ ಬೈಬಲ್ ಸಹ ಓದಬೇಕು. ದೇವರ ವಾಕ್ಯಗಳನ್ನು ಓದಿ ಪ್ರಾರ್ಥಿಸುವಾಗ ಯಾವಾಗ ಸೈತಾನ ಹುಡುಕಿ ಹುಡುಕಿ ನಮ್ಮ ಹತ್ರ ಬರ್ತಾನೋ, ಓ ಇವ್ರ ಹತ್ರ ದೇವರಿದ್ದಾನೆ ಅಂತ ಹೇಳಿದ್ರಿ ಓಡಿ ಹೋಗಿಬಿಡ್ತಾನೆ. ಹೀಗೆ ಸೈತಾನನು ಕೆಟ್ಟ ಕೆಲಸ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ನಾವೆಲ್ಲ ಏನು ಕೆಟ್ಟ ಕೆಲಸ ಮಾಡ್ತೀವಿ ಹೇಳಿ ನೋಡೋಣ. ಕೆಟ್ಟ ಕಾರ್ಯಗಳು ಯಾವುದು? ಸುಳ್ಳು ಹೇಳ್ತೀವಿ, ನಮ್ಮಮ್ಮ ಏನೋ ಬೇರೆ ಹೇಳ್ತಾರೆ, ನಾವು ಕೆಟ್ಟದ್ದು ಮಾಡ್ತೇವೆ,
ಬೇರೆಯವ್ರಿಗೆ ಮೋಸ ಮಾಡ್ತೀವಿ. ರೈಟ್ ಮಗಳೇ, ಮತ್ತೇನು ಮಾಡ್ತೀವಿ? ಯಾವುದೇ ಕೆಟ್ಟ ಕೆಲಸ ನೀನು ಹೇಳು, ಸುಳ್ಳೆ ಹೇಳ್ತೀವಿ, ಮತ್ತೇನು ಮಾಡ್ತೀವಮ್ಮ? ಹಾಂ, ರಾಬಿಂಗ್, ಕಳ್ಳತನ ಮಾಡ್ತೀವಿ, ಮೋಸ ಮಾಡ್ತೀವಿ ಅಲ್ವಾ? ಎಷ್ಟೊಂದು ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ. ಆ ರೀತಿ ಕೆಟ್ಟ ಕೆಲಸ ಮಾಡುವ ಹಾಗೆ ನಮ್ಮನ್ನು ಪ್ರೇರೇಪಿಸುವಾತನು ಯಾರು? ಸೈತಾನನು ಅಲ್ವಾ? ಈ ಎಲ್ಲ ಕೆಟ್ಟ ಕೆಲಸಗಳಿಗೆ ಬೈಬಲಲ್ಲಿ ಬರೆದಿದೆ, ಅದಕ್ಕೆ ಸಿನ್ ಎಂದು ಹೇಳ್ತಾರೆ ಅಥವಾ ಪಾಪ ಎಂದು ಹೇಳ್ತಾರೆ. ಯಾರೆಲ್ಲ ಈ ಪಾಪವನ್ನು ಮಾಡ್ತಾರೆ, ತಪ್ಪು ಕೆಲಸ ಮಾಡ್ತಾರೆ, ಅವರು ದೇವರ ರಾಜ್ಯಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಯಾರೆಲ್ಲ ಸುಳ್ಳು, ಮೋಸ, ವಂಚನೆ ಮಾಡಿ ದೇವರ ಹತ್ರ ಕ್ಷಮೆ ಕೇಳದೆ ಬರೀ ಪಾಪದ ಜೀವಿತವನ್ನೇ ಮಾಡ್ತಾರೆ, ಅವರೆಲ್ಲ ಸೈತಾನನ ರಾಜ್ಯದಲ್ಲಿ ಇರ್ತಾರೆ. ಹಾಗಿದ್ರೆ ನೀವೆಲ್ಲ ಈಗ ಒಳ್ಳೆ ಮಕ್ಕಳಾಗಲಿಕ್ಕೆ ನಿರ್ಧಾರ ಮಾಡಿದ್ದೀರಲ್ವಾ ಮಕ್ಕಳೇ? ಹೌದಲ್ವಾ? ನೋಡಿ ಮಕ್ಕಳೇ, ದೇವರು ಯಾವಾಗಲೂ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಲ್ವಾ? ಯಾರಾದರೂ ನಮಗೆ ಮೋಸ ಮಾಡಬೇಕಂದ್ರೆ, ಕೆಟ್ಟ ಕೆಲಸ ಮಾಡಬೇಕಂದ್ರೆ ಬಂದು ನಮ್ಗೆ ಹೇಳ್ತಾರಾ ನಿನಗೆ ಮೋಸ ಮಾಡ್ತೀನಿ ಅಂತ? ನಮ್ಮ ಕಣ್ಣಿಗೆ ಕಾಣಿಸ್ದ ಹಾಗೆ ಮೋಸ ಮಾಡ್ತಾರೆ ಅಲ್ಲ, ಹಾಗೆ ಸೈತಾನ ಕೂಡ ನಮಗೆ ಕಣ್ಣಿಗೆ ಕಾಣಿಸದ ಹಾಗೆ ಬಂದು ಮೋಸ ಮಾಡ್ತಾನೆ. ನಾವೇನಾದರೂ ತೊಂದರೆಯಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ನಾವೇನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ, ದೇವರ ಸಹಾಯ ಕೇಳ್ತೀವಿ, ಹಾಗೆ ಮನುಷ್ಯ ಸಹಾಯ ಕೇಳ್ತೀವಿ ಅಲ್ವಾ? ದೇವರು ಕೂಡ ನಮಗೆ ಒಳ್ಳೆಯದನ್ನು ಮಾಡಬೇಕಂದ್ರೆ ನಾವೇನು ಮಾಡಬೇಕು? ನಾವು ಆತನ ಸಹಾಯಕ್ಕಾಗಿ ಕೇಳ್ಕೊಳ್ಬೇಕು. ದೇವರು ನಮ್ಮ ಹತ್ರನೇ ಇದ್ದಾನೆ, ಸೈತಾನ ಸಹ ನಮ್ಮ ಹತ್ರನೇ ಇದ್ದಾನೆ. ಆದರೆ ಸೈತಾನ್ ವಿತೌಟ್ ಪರ್ಮಿಷನ್, ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮನ್ನು ಯಾವಾಗಲೂ ಕೆಟ್ಟ ಕಾರ್ಯಕ್ಕೆ ಪ್ರೇರೇಪಿಸ್ತಾನೆ. ಆದರೆ ದೇವರು ಒಳ್ಳೆಯದನ್ನು ಮಾಡಬೇಕಾದ್ರೆ, ನಮಗೆ ಒಳ್ಳೇದು ಬೇಕಾದರೆ ಬೇರೆಯವ್ರಿಗೆ ಸಹಾಯ ಕೇಳ್ತೀವಲ್ಲ, ಹಾಗೆ ದೇವರ ಸಹಾಯ ಕೇಳುವವರಿಗೆ ಅವನು ಕಾಯ್ತಾ ಇರ್ತಾನೆ. ಹಾಗಿದ್ರೆ ನಾವು ದೇವ್ರ ಸಹಾಯ ಕೇಳಿದರೆ ಮಾತ್ರ ಈ ಸೈತಾನನ್ನು ಓಡಿಸ್ಲಿಕ್ಕೆ ಸಾಧ್ಯ. ನಾವು ದೇವರ ಸಹಾಯ ತಗೊಳ್ಳದೆ ಹೋದರೆ ಸೈತಾನ ನಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಬಿಡ್ತಾನೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ನಾವು ಎದ್ದು ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ದೇವರ ಹಸ್ತಕ್ಕೆ ಒಪ್ಪಿಸಿ, ದೇವರೇ ಈ ದಿನವೆಲ್ಲ ಸೈತಾನನ ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ಕಾಪಾಡು, ನಿನ್ನ ನನ್ನ ಜೊತೆಯಾಗಿದ್ದು ನನ್ನನ್ನು ರಕ್ಷಿಸಿ ನಡೆಸು, ಈ ದಿನ ಎಲ್ಲ ನನ್ನ ಕೆಲಸ ಕಾರ್ಯದಲ್ಲಿ ಜೊತೆಯಾಗಿರು ಅಂತ ನಾವು ಪ್ರಾರ್ಥಿಸುವಾಗ ದೇವರು ಇಡೀ ದಿನ ನಮ್ಮ ಜೊತೆಗಿರ್ತಾನೆ. ಸೈತಾನ ಕೆಡಿಸ್ಬೇಕಂತ ಆಲೋಚನೆ ಮಾಡಿದರೂ ಕೂಡ ನಾವು ಪ್ರಾರ್ಥಿಸಿದಾಗ ದೇವರು ನಮ್ಮೊಟ್ಟಿಗೆ ಇರ್ತಾನಲ್ಲ, ಅದನ್ನು ನೋಡಿ ಓಹೋ ನಿಧಿಯೊಟ್ಟಿಗೆ, ಪ್ರೀತಿಯೊಟ್ಟಿಗೆ, ಸುಜಯೊಟ್ಟಿಗೆ ದೇವರಿದ್ದಾನೆ ಬೇಡಪ್ಪ ಅಂತ ಓಡಿ ಹೋಗ್ಬಿಡ್ತಾನೆ. ಯಾರು ಪ್ರಾರ್ಥನೆ ಮಾಡಲ್ಲ, ಯಾರು ದೇವ್ರ ವಾಕ್ಯ ಕೇಳಲ್ಲ, ಯಾರು ಸಂಡೇ ಸ್ಕೂಲ್ಗೆ ಹೋಗಲ್ಲ, ಯಾರು ಚರ್ಚಿಗೆ ಹೋಗಲ್ಲ, ಆರಾಧನೆ ಮಾಡಲ್ಲ, ಅವರ ಹತ್ತಿರವೇ ಬಂದು ಅವರನ್ನು ಹಾಳು ಮಾಡೋದಕ್ಕೆ ಯೋಚನೆ ಮಾಡ್ತಾನೆ. ಈಗ ಗೊತ್ತಾಯ್ತಲ್ಲ ಮಕ್ಕಳೇ ಸೈತಾನ ಏನು ಮಾಡ್ತಾನೆ ಅಂತ? ಹಾಗಿದ್ರೆ ಈಗ ನಮ್ಮ ಸುತ್ತಲೂ ತಿರುಗ್ತಾ ಇದ್ದಾನೆ ಅಲ್ಲ? ಹೌದು, ಬಟ್ ಒಳಗೆ ಬರೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಏಸ್ ಮಗಳೇ, ನಮ್ಮ ಹತ್ರ ಅವನಿಗೆ ಬರೋಕ್ಕಾಗ್ತಿಲ್ಲ, ಯಾಕೆಂದರೆ ನಾವು ದೇವರ ಮಕ್ಕಳು. ಯಾರೆಲ್ಲ ದೇವರ ಮಕ್ಕಳಾಗ್ತೀವಿ ಅವರನ್ನು ಸೈತಾನ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಎಲ್ಲ ಪವರ್ ಯಾರಿಗಿದೆ? ದೇವರಿಗಿದೆ. ದೇವರ ಪವರ್, ಯೆಸ್, ಗಾಡ್ಸ್ ಪವರ್ ಈಸ್ ವೆರಿ ಸೂಪರ್ ಪವರ್, ಸೈತಾನ್ ಪವರ್ ಈಸ್ ಪವರ್ಲೆಸ್ ಪವರ್ ಅಲ್ಲ? ಪವರ್ ಇದ್ದ ಹಾಗೆ ಅದನ್ನು ಮಾಡ್ತಾನೆ ಸಿಂಹದಂತೆ. ದೇವರಿಗಿಂತ ಜಾಸ್ತಿ ಇಲ್ಲ, ದೇವರು ಅದ್ಭುತಗಳನ್ನ ನಮ್ಗೆ ಮಾಡ್ತಾರೆ. ಹೇಗೆ ಅಂದ್ರೆ, ನಮ್ಮೊಟ್ಟಿಗಿದ್ರೆ ಮಾತ್ರ ಅದ್ಭುತ ಆಗುತ್ತೆ, ದೇವರು ನಮ್ಮೊಟ್ಟಿಗಿಲ್ಲ ಅಂದ್ರೆ ಯಾವ ಅದ್ಭುತ ಆಗೋದಿಲ್ಲ. ಹೀಗೆ ಈ ಸೈತಾನನ್ನು ನಾವು ಸೋಲಿಸೋದಕ್ಕೆ, ಹಾಗಿದ್ರೆ ನಮ್ಮೊಟ್ಟಿಗೆ ಎಷ್ಟೋ ಜನ ಇವತ್ತು ಈ ಕತೆ ಕೇಳಿಸ್ಕೊಳ್ತಾ ಇದ್ದಾರಲ್ಲ, ಎಷ್ಟೋ ಮಕ್ಕಳು ದೇವರ ಮಕ್ಕಳು ಆಗದೆ ಸೈತಾನನ ಯೋಚನೆಯಂತೆ ನಡ್ಕೊಂಡು ದಾರಿಯಿಂದ ಬಿದ್ದು ಹೋಗ್ಬಿಟ್ಟಿದ್ದಾರೆ, ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಸೇರಿ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ, ಚೆನ್ನಾಗಿರುತ್ತೆ ಅಲ್ಲ? ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳನ್ನು ಸೈತಾನನು ಮುಟ್ಟದಂತೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿದರೆ ದೇವರವರನ್ನು ರಕ್ಷಿಸ್ತಾನೆ. ಹಾಗಿದ್ರೆ ನಾವು ಪ್ರಾರ್ಥನೆ ಮಾಡೋಣ ಮಕ್ಕಳೇ. ಮಕ್ಕಳೇ, ಸೈತಾನನು ಯಾರು, ದೇವರು ಏನು ಮಾಡ್ತಾರೆ, ಹೇಗೆ ರಕ್ಷಣೆ ಕೊಡ್ತಾರೆ ಈಗ ನಾವು ಕೇಳಿದ್ವಿ. ಹಾಗಿದ್ರೆ ನೀವೆಲ್ಲ ದೇವ್ರ ಮಕ್ಕಳಾಗೋಕ್ಕೆ ನಿರ್ಧಾರ ಮಾಡಿದ್ರಿ ಅಲ್ವಾ? ಈ ಲೋಕದಲ್ಲಿ ಎಷ್ಟೋ ಮಕ್ಕಳು ಸೈತಾನನ ಶೋಧನೆಗೆ ಒಳಗಾಗಿದ್ದಾರೆ, ಸೈತಾನನು ಅನೇಕ ಮಕ್ಕಳನ್ನು ಇವತ್ತು ಹಾಳು ಮಾಡ್ತಾ ಇದ್ದಾನೆ. ನಾವೆಲ್ಲ ಸೇರಿ ನಮ್ಮ ಸಮಾಜದಲ್ಲಿರುವ, ನಮ್ಮ ದೇಶದಲ್ಲಿರುವ, ನಮ್ಮ ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸೋದಾದರೆ ದೇವರವರನ್ನು ರಕ್ಷಿಸ್ತಾನೆ.
ಹಾಗಿದ್ರೆ ನಾವೆಲ್ಲರೂ ಈ ಸಮಯದಲ್ಲಿ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ದೇವರೇ, ನಿನ್ನ ಜ್ಞಾನಕ್ಕನುಸಾರವಾಗಿ ನಮ್ಮನ್ನು ಉಂಟು ಮಾಡಿದ್ದಿ, ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ, ಈ ಸಮಯದಲ್ಲಿ ಸೈತಾನನು ಯಾರು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನಮ್ಮ ಮಕ್ಕಳಿಗೆ ನೀನು ಮಾಡಿಕೊಟ್ಟ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ರಾಜ್ಯದಲ್ಲಿ ಇದ್ದು ನಿನ್ನಲ್ಲಿಯೇ ಕೆಟ್ಟತನವನ್ನು ಆತನು ತೋರಿಸುವಾಗ ನೀನು ಆತನನ್ನು ಪಾತಾಳಕ್ಕೆ ತಳ್ಳಿಬಿಟ್ಟಿದ್ದಿ. ಆತನು ಈ ಭೂಲೋಕದಲ್ಲಿ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಆತನು ಹೊಂಚು ಹಾಕುತ್ತಾ ಇದ್ದಾನೆ. ದೇವರೇ, ಈ ನಮ್ಮ ಮಕ್ಕಳು ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ರಾಜ್ಯದಲ್ಲಿ ಸೇರಬೇಕೆಂದು ತೀರ್ಮಾನಿಸಿದ್ದಾರೆ. ಈ ಸಮಯದಲ್ಲಿ ನಮ್ಮ ಸಮಾಜದ ಎಲ್ಲ ಮಕ್ಕಳನ್ನು ನಿನ್ನ ಮುಂದೆ ನೆನಪು ಮಾಡುತ್ತೇವೆ. ಸೈತಾನನು ಮಕ್ಕಳಲ್ಲಿ ತರುವ ಆಲೋಚನೆಗಳಿಂದ ಕೆಟ್ಟ ಮಾರ್ಗಗಳನ್ನು ಹಿಡಿದು ಮೋಸ ಹೋಗಿ ಅವರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ದೇವರೇ, ಈ ಸಮಯದಲ್ಲಿ ಯಾವ ಮಕ್ಕಳು ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ತೀರ್ಮಾನಿಸಿದ್ದಾರೋ ಅವರನ್ನು ನೀನು ಆಶೀರ್ವದಿಸು. ಪ್ರತಿನಿತ್ಯವೂ ನಿನ್ನ ಸಹಾಯವನ್ನು ಬೇಡುತ್ತಾ ಪ್ರಾರ್ಥಿಸುತ್ತಾ ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಇರುವ ಎಲ್ಲ ಮಕ್ಕಳ ಮೇಲೆ ನಿನ್ನ ಕನಿಕರವನ್ನು ದಯೆಯನ್ನು ಉಂಟು ಮಾಡು. ಅನೇಕರಿಗೆ ದೇವರು ಯಾರೆಂದೂ ತಿಳಿದಿಲ್ಲ. ಈ ಸಮಯದಲ್ಲಿ ನೀನು ಯಾರೆಂಬುದನ್ನು ತಿಳಿಯುವುದಕ್ಕೆ ನೀನು ಸಹಾಯ ಮಾಡಿದ್ದಿ. ಯಾವ ಮಕ್ಕಳು ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ತೀರ್ಮಾನಿಸಿದ್ದಾರೋ ಅವರೆಲ್ಲರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಸೈತಾನನ ಕೈಗಳಿಂದ ಬಿಡಿಸಿ ಅವರನ್ನು ರಕ್ಷಿಸಿ ಕಾಪಾಡಿ ನೀನು ಮಹಿಮೆ ಹೊಂದಬೇಕೆಂದು ದೇವರೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕ, ವೀಕ್ಷಕರೇ, ಈ ಧಾರಾವಾಹಿಯನ್ನು ನೋಡುತ್ತಿರುವ ನಿಮಗೆ ಹಲವು ಪ್ರಶ್ನೆಗಳು ಉದ್ಭವಿಸಬಹುದು. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಲ್ಲಿ, ಸಂದೇಹಗಳಿಗೆ ಸಮಾಲೋಚನೆಗಳು ಬೇಕಿದ್ದಲ್ಲಿ, ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಮೈತ್ರಿ ಕ್ರಿಯೇಷನ್ಸ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 5600046.